ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ನಿಂಬೆ ಹುಳಿ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ನೋಡೋಣ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. 1/2 ಕಪ್ನಷ್ಟು ಶೇಂಗಾ ಬೀಜ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡಿದ್ದಾವೆ, ಕೆಂಪಾಗಿದ್ದಾವೆ. ತೆಕ್ಕೊಳ್ಳೋಣ. ಸಾಸಿವೆ ಹಾಕೊಳ್ಳೋಣ. ಜೀರಿಗೆ 1 ಟೀಸ್ಪೂನ್ ಅಷ್ಟು, ಸಾಸಿವೆ 1/2 ಟೀಸ್ಪೂನ್ ಅಷ್ಟು ಹಾಕಿರೋದು. ಕಡಲೆಬೇಳೆ 1-2 ಟೀಸ್ಪೂನ್ ಅಷ್ಟು, ಉದ್ದಿನ ಬೇಳೆ 1 ಟೀಸ್ಪೂನ್ ಅಷ್ಟು. ಈ ನಿಂಬೆ ಹುಳಿ ಚಿತ್ರಾನ್ನ ಬೇಗನೂ ಆಗುತ್ತೆ, ಮತ್ತೆ ನೀವು ಇದನ್ನ ನೈವೇದ್ಯಕ್ಕೂ ಬಳಸ್ಬೋದು. ಇದರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಅದು ಏನು ಉಪಯೋಗಿಸ್ತಾ ಇಲ್ಲ. ಕಡಲೆಬೇಳೆ ಎಲ್ಲ ಕರೆದಿದೆ. ಹಸಿಮೆಣಸಿನ್ಕಾಯಿ 1-4 ಹಸಿಮೆಣಸಿನ್ಕಾಯಿ ಉದ್ದುದ್ದಾಗಿ ಸೀಳ್ಕೊಂಡಿರೋದು, 1 ಒಣಮೆಣಸಿನ್ಕಾಯಿ, 1/4 ಟೀಸ್ಪೂನ್ ಅಷ್ಟು ಇಂಗು, ಈಗ ಕರಿಬೇವು ಹಾಕೊಳ್ಳೋಣ, ಅರಿಶಿನ 1/4 ಟೀಸ್ಪೂನ್ ಅಷ್ಟು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನಾನು ಈಗಾಗಲೇ ಅನ್ನ ಉದುದ್ರಾಗಿ ಮಾಡಿ ಇಟ್ಕೊಂಡಿರೋದು. ನೀವು ಕುಕ್ಕರಲ್ಲಿ ಕೂಗಿಸುವಾಗ ಸ್ವಲ್ಪ ಉಪ್ಪು 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಅನ್ನ ಉದುದ್ರಾಗುತ್ತೆ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಹೀಗೆ ಹುಡಿ ಹುಡಿಯಾಗಿ ಅನ್ನವಾಗಿರುತ್ತೆ. ನಾನು ಸುಮಾರು 1/2 ಕೆಜಿ ಮೇಲಿದೆ, ಅಂದಾಜಾಗಿ 1-300 ಗ್ರಾಮ್ ಇರ್ಬೋದು ರೈಸು. 1 ನಿಂಬೆಹಣ್ಣು ರಸ ತೆಗೆದು ಇಟ್ಕೊಂಡಿದ್ದೀನಿ, ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ. ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅನ್ನಕ್ಕಾಗಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನಾನು ಸ್ವಲ್ಪ 1/2 ಟೀಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇರೋದು. ಒಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೀಗ ಮಾಡ್ಕೊಂಡಿರೋ ಒಗ್ಗರಣೆ ಹಾಕೊಳ್ಳೋಣ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಇದಕ್ಕೀಗ ಶೇಂಗಾ ಬೀಜ ಹಾಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅನ್ನ ಮಾಡಿ ಇಟ್ಕೊಂಡಿದ್ರೆ ನೀವು 1-5 ನಿಮಿಷದಲ್ಲೇ ನಿಂಬೆ ಹುಳಿ ಚಿತ್ರಾನ್ನ ರೆಡಿ ಆಗ್ಬಿಡುತ್ತೆ. ರುಚಿಕರವಾದ ನಿಂಬೆ ಹುಳಿ ಚಿತ್ರಾನ್ನ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.